ಉಡುಪಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ಆಪರೇಷನ್ ಮಾಡ್ತಿರೋದು ಜಯಪ್ರಕಾಶ್ ಹೆಗಡೆಗಲ್ಲ. ಹಾಗಾದ್ರೆ ಜೆಡಿಎಸ್ ಹಾಕಿರೋ ಗಾಳ ಯಾರಿಗೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದೀವಿ. ಜಯಪ್ರಕಾಶ್ ಹೆಗಡೆ ಅವರಿಗೆ ಗಾಳ ಆಗ್ತಾ ಇದೆ. ಅವ್ರು ಬರ್ತಾರೆ ಅಂತ ಜೆಡಿಎಸ್ ಕಾಯ್ತಾ ಇತ್ತು, ಆದ್ರೆ ಈಗ ಅವರನ್ನ ಕೈ ಬಿಡಲಾಗಿದೆ. ಹಾಗಾದ್ರೆ ಯಾರಿಗೆ ಗಾಳ ಆಗ್ತಾ ಇದ್ದಾರೆ ಜೆಡಿಎಸ್ ನವರು ಅಲ್ಲಿ ಅಭ್ಯರ್ಥಿಯನ್ನ ಮಾಡುವುದಕ್ಕೆ? ಯಾಕೆಂದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಸೊ ಹೀಗಾಗಿ ಯಾರು ಅಭ್ಯರ್ಥಿಗಳು ಅನ್ನುವ ಗೊಂದಲ ಕೂಡ ಇರುವಂತದ್ದು. ಆಪರೇಷನ್ ಮಾಡ್ತಾ ಇರೋದು, ಇಲ್ಲಿ ಕಾಯ್ತಾ ಇರೋದು ಜಯಪ್ರಕಾಶ್ ಹೆಗಡೆ ಅವರಿಗಲ್ಲ, ಜೆಡಿಎಸ್ ಆಪರೇಷನ್ ಮಾಡಿ ಅಭ್ಯರ್ಥಿಯನ್ನ ಮಾಡೋದಕ್ಕೆ ಹೊರಟಿರುವಂತದ್ದು ಯಾವ ನಾಯಕರಿಗೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ನ್ಯೂಸ್ 18 ಕನ್ನಡ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಜೆಡಿಎಸ್ ಗೆ ಬರಲ್ಲ ಅಂದ್ರಂತೆ ಜಯಪ್ರಕಾಶ್ ಹೆಗಡೆ ಅವರು. ಸೊ ಹೀಗಾಗಿ ಹೆಗ್ಡೆ ಆಗಲ್ಲ ಅಂದಿದ್ದಕ್ಕೆ ಜೆಡಿಎಸ್ ಹೊಸ ಆಪರೇಷನ್ ಅನ್ನ ಮಾಡ್ತಾ ಇದೆ. ಯಾರದು, ಯಾರನ್ನ ಬರಮಾಡ್ಕೊಳ್ತಾ ಇದ್ದಾರೆ? ಜೆಡಿಎಸ್ ಮಾಡ್ತಿರೋದು ಆಪರೇಷನ್ ಹಸ್ತ ಕಾಂಗ್ರೆಸ್ ನಾಯಕನನ್ನೇ ಇಲ್ಲಿ ಆಪರೇಷನ್ ಮಾಡ್ತಾ ಇರುವಂತದ್ದು, ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ತಾ ಇರುವಂತದ್ದು. ದೋಸ್ತಿ ಪಕ್ಷದ ಮುಖಂಡನಿಗೆ ಜೆಡಿಎಸ್ ಗಾಳ ಹಾಕಿದೆ. ಕಾಂಗ್ರೆಸ್ ಮಾಜಿ ಶಾಸಕನಿಗೆ, ಮಾಜಿ ಸಚಿವನಿಗೆ ಜೆಡಿಎಸ್ ಆಪರೇಷನ್ ಅನ್ನ ಮಾಡಿರುವಂತದ್ದು. ಮೈತ್ರಿಯೊಳಗೆ ಆಪರೇಷನ್ಗೆ ಕಾಂಗ್ರೆಸ್ ರಿಯಾಕ್ಷನ್ ಆದ್ರು ಏನು? ಹಾಗಾದ್ರೆ ಕ್ಷೇತ್ರ ಪಡೆದು ದೋಸ್ತಿ ಪಕ್ಷಕ್ಕೆ ಗುನ್ನ ಇಟ್ಟಿದ್ದೀಯಾ ಜೆಡಿಎಸ್ ಅನ್ನುವ ಪ್ರಶ್ನೆ ಕೂಡ ಇದೆ. ಜೆಡಿಎಸ್ ವರ್ತನೆಗೆ ಕಾಂಗ್ರೆಸ್ ಸುಮ್ಮನಿರುತ್ತಾ ಹಾಗಾದ್ರೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ. ಯಾರು, ಯಾರನ್ನ ಆಪರೇಷನ್ ಮಾಡಲಾಗಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದೀವಿ. ಅವರು ಬೇರೆ ಯಾರು ಅಲ್ಲ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್. ಪ್ರಮೋದ್ ಮಧ್ವರಾಜ್ಗೆ ಗಾಳವನ್ನ ಹಾಕಿದೆ ಜೆಡಿಎಸ್. ನಿನ್ನೆ ದೇವೇಗೌಡರ ಜೊತೆ ಪ್ರಮೋದ್ ಮಧ್ವರಾಜ್ ಅವರು ಮಾತುಕತೆಯನ್ನ ಕೂಡ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ ಅವರೇ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿದ್ದಿದ್ರೂ ಕೂಡ ಪ್ರಮೋದ್ ಮಧ್ವರಾಜ್ ಅವರೇ ಅಭ್ಯರ್ಥಿ ಆಗಿರುವಂತಹ ಸಾಧ್ಯತೆ ಇರ್ತಿತ್ತು. ಈಗ ಪ್ರಮೋದ್ ಮಧ್ವರಾಜ್ ಅವರು ಜೆಡಿಎಸ್ ನಿಂದ ಸ್ಪರ್ಧೆಗಿಳಿಯುವಂತಹ ಎಲ್ಲಾ ಚಾನ್ಸಸ್ ಇದೆ. ಜೆಡಿಎಸ್ ಸೇರಲಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರು. ಪ್ರಮೋದ್ ಸೇರ್ಪಡೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಸಿಎಂ ಎಚ್ ಡಿ ಕೆ. ಜೆಡಿಎಸ್ ನಿಂದ ಕಣಕ್ಕಿಳಿಯಲಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜನಾರ್ದನ್ ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ಹೆಗಡೆ ಅವರು ಬರ್ತಾರೆ ಅಂತ ಕಾಯ್ತಾ ಇದ್ರು ಜೆಡಿಎಸ್ ನವರು, ಆದ್ರೆ ಬರಲಿಲ್ಲ. ಕೊನೆಗೆ ಈಗ ಕಾಂಗ್ರೆಸ್ ನಾಯಕನನ್ನೇ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರಲ್ಲಂತ, ಪಕ್ಕನ ಇದು ಪ್ರತಿ ಇದು ಜೆಡಿಎಸ್ ಗೆ ದೊಡ್ಡ ಸಮಸ್ಯೆ ಆಗಿದೆ ಅಂತಂದ್ರೆ, 8 ಕ್ಷೇತ್ರಗಳನ್ನ ಪಡ್ಕೊಳ್ತು ಫೈಟ್ ಮಾಡಿ, ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇಲ್ಲದೆ ಪರದಾಡ್ತಾ ಇದೆ. ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಲ್ಲಿ ಜೆಡಿಎಸ್ ನಿಂದ ಪ್ರಬಲ ಅಭ್ಯರ್ಥಿ ಇಲ್ಲ. ಮೊದಲೇದಾಗಿ ಅಲ್ಲಿ ಎಂಎಸ್ಸಿ ಇರುವಂತಹ ಭೋಜೇಗೌಡರನ್ನೇ ಕಣಕ್ಕಿಳಿಸಬೇಕು ಅಂತ ತೀರ್ಮಾನ ಮಾಡ್ತು. ಆದ್ರೆ ಅನಂತರದಲ್ಲಿ ಜಯಪ್ರಕಾಶ್ ಹೆಗಡೆ ಬಿಜೆಪಿಯಿಂದ ಅವ್ರನ್ನ ಸೆಳಿಬೇಕು, ಅವ್ರಿಗೆ ಅಲ್ಲಿ ಬಿಜೆಪಿ ಅಸಮಾಧಾನ ಇದೆ, ಅವ್ರನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತು. ಆದ್ರೆ ಹೆಗಡೆ ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ, ಇನ್ನೂ ಕೂಡ ಅವ್ರ ಸಮಯವನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ದಿನ ಪ್ರಮೋದ್ ಮಧ್ವರಾಜ್ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ರಾತ್ರಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು, ತಡರಾತ್ರಿ ಬಗ್ಗೆ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಜೆಡಿಎಸ್ ನ ಇತರ ಮುಖಂಡಗಳು ಕೂಡ ಉಪಸ್ಥಿತರಿದ್ರು. ಅವರ ಸಮ್ಮುಖದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಜೆಡಿಎಸ್ ಗೆ ನಾನು ಬರ್ತೀನಿ ಅಂತ ಹೇಳಿ ಪ್ರಮೋದ್ ರಾಜ್ ಕೂಡ ಒಪ್ಕೊಂಡಿದ್ದಾರೆ, ಮಧುರಾಜ್ ಒಪ್ಕೊಂಡಿದ್ದಾರೆ. ಆ ನಂತರದಲ್ಲಿ ಅವ್ರು ಬಂದ್ರೆ ಅವ್ರನ್ನೇ ಕಣಕ್ಕಿಳಿಸಬೇಕು ಅಂತ ತೀರ್ಮಾನ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಜೆಪಿ ಭವನ, ಜೆಡಿಎಸ್ ಕಚೇರಿ ಬೆಂಗಳೂರಿನಲ್ಲಿರುವಂತಹ ಜೆಪಿ ಭವನದಲ್ಲಿ ಪ್ರಮೋದ್ ಮಧುರಾಜ್ ಜೆಡಿಎಸ್ ಸೇರ್ಪಡೆ ಆಗ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಅವರನ್ನೇ ಲೋಕಸಭಾ ಚುನಾವಣೆಗೆ ಆ ಕಡೆ ಇಳಿಸಬೇಕು ಮೈತ್ರಿ ಅಭ್ಯರ್ಥಿಯಾಗಿ ಅಂತ ಹೇಳಿ ತೀರ್ಮಾನವನ್ನ ಜೆಡಿಎಸ್ ನಿಂದ ಮಾಡ್ಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖ ವಿಚಾರ ಇದಾಗುವುದು ಏನಂತಂದ್ರೆ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಪಕ್ಷಗಳಿದ್ದಾವೆ. ಈಗ ಮೈತ್ರಿ ಪಕ್ಷದಿಂದಲೇ ಆಪರೇಷನ್ ಆಗಿದೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರನ್ನ ಮಾಡಿ. ಜಿದ್ದಿಗೆ ಬಿದ್ದು 8 ಕ್ಷೇತ್ರ ಪಡ್ಕೊಂಡ್ರ ಅನ್ನುವ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ. ಯಾಕೆಂದ್ರೆ ಅಭ್ಯರ್ಥಿಗಳೇ ಇಲ್ಲದೆ ಕ್ಷೇತ್ರಗಳನ್ನ ಪಡ್ಕೊಳ್ಳೋದು ಈ ಎಲ್ಲ ಪ್ರಶ್ನೆಗಳಿಗೂ ದಾರಿ ಮಾಡ್ಕೊಡ್ತಾ ಇದೆ. ಖಂಡಿತ ಪ್ರತಿ, ಯಾಕಂದ್ರೆ ಜೆಡಿಎಸ್ ಗೆ ಕೇವಲ 3 ಕ್ಷೇತ್ರಕ್ಕೆ ಮಾತ್ರ ಅವರಿಗೆ ಪಕ್ಕಾ ಅಭ್ಯರ್ಥಿಗಳಿದ್ದು, ಒಂದು ದೇವೇಗೌಡರು, ಒಂದು ಇನ್ನೊಂದು ಪ್ರಜ್ವಲ್, ಇನ್ನೊಂದು ನಿಖಿಲ್. 3 ಜನ ಅಭ್ಯರ್ಥಿಗಳನ್ನ ಹೊರತುಪಡಿಸಿದ್ರೆ ಉಳಿದ ಯಾವುದೇ ಕ್ಷೇತ್ರದಲ್ಲೂ ಸಹಿತ ಪ್ರಬಲ ಅಭ್ಯರ್ಥಿ ಇಂಥವರೇ ಅಭ್ಯರ್ಥಿ ಅಂತೇಳಿ ಒಂದು ಧ್ವನಿಯಲ್ಲಿ ಹೇಳುವಂತ ಒಂದು ಸಾಮರ್ಥ್ಯ ಜೆಡಿಎಸ್ ಗೆ ಇರ್ಲಿಲ್ಲ. ಆದಾಗ್ಯೂ ಸಹಿತ 8 ಕ್ಷೇತ್ರವನ್ನೇನು ಜಿದ್ದಿಗೆ ಬಿದ್ದು 12 ಕ್ಷೇತ್ರವನ್ನ ಕೇಳಿತ್ತು, ಕೊನೆಗೆ 10 ಸಿಗ್ಬಹುದಂತ ನಿರೀಕ್ಷೆ ಮಾಡಿತ್ತು, ಕೊನೆಗೆ 8 ಕ್ಷೇತ್ರಕ್ಕೆ ಒಪ್ಕೊಂಡಿದೆ. ಆದ್ರೆ ಬಡದಿರುವಂತ 8 ಕ್ಷೇತ್ರಗಳಲ್ಲೂ ಸಹಿತ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ
ಪರದಾಡ್ತಾ ಇದೆ. ಈ ಕ್ಷಣಕ್ಕೂ ಸಹಿತ ಮೂರ್ನಾಲ್ಕು ಜನರ ಹೆಸರುಗಳು ಒಂದೊಂದು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದಾವೆ, ಆದ್ರೆ ಯಾರನ್ನು ಕೂಡ ಫೈನಲ್ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂದ್ರೆ ಅವರ ಪ್ರಭಾವ ಅಲ್ಲಿ ಕಂಡು ಬರ್ತಾ ಇಲ್ಲ ಅವರಿಗೆ, ಅಭ್ಯರ್ಥಿ ಆಗಿರುವಂತವ್ರನ್ನು. ಆ ಕಾರಣಕ್ಕಾಗಿ ಹೇಗೆ ಫೈನಲ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಂದ್ರೆ ಇವರಿಗೆ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಫೈನಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಕಮ್ಯುನಿಟಿ ವೈಸ್ ಅಲ್ಲಿ ಅವರ ಅಭ್ಯರ್ಥಿ ಆಗುವಂತವರಿಗೆ ಸಪೋರ್ಟ್ ಇರಲ್ಲ, ಇನ್ನೊಂದು ಅಷ್ಟೊಂದು ಪ್ರಭಾವಿ ಆಗಿರಲ್ಲ, ಇಲ್ಲಾಂದ್ರೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಹಾಗಾಗಿ ಈಗ ಬಿಜೆಪಿ ಓಕೆ ಜನಾರ್ದನ್ ಹೆಬ್ಬಾರ್ ಈಗ ನಮ್ ಜೊತೆ ಪ್ರಮೋದ್ ಮಧ್ವರಾಜ್ ಅವರು ಮಾಜಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನೀವೇ ಈಗ ಜೆಡಿಎಸ್ ನ ಅಭ್ಯರ್ಥಿ ಉಡುಪಿ ಚಿಕ್ಕಮಗಳೂರಿಂದ ಅಂತ ಕೇಳಿ ಬರ್ತಾ ಇದೆ, ಹೌದಾ? ಇನ್ನು ಯಾವುದು ಅಂತಿಮ ಆಗಿಲ್ಲ. ದೇವೇಗೌಡರು ಕುಮಾರಸ್ವಾಮಿ ಅವರು ನನ್ನ ಕರೆಸಿ ಮಾತಾಡಿದ್ದಾರೆ. ಅಂದ್ರೆ ನಾವು ಶತಾಯ ಗತಾಯ ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರೇ ಆಗ್ಲಿ ಅವರನ್ನು ಗೆಲ್ಲಿಸುವ ಬಗ್ಗೆ ಏನು ಮಾಡಬೇಕು ಎಂಬುದ್ರ ಬಗ್ಗೆ ಚರ್ಚಿಸಲಾಗಿದೆ. ಸರ್, ಈಗ ಅಂದ್ರೆ ಇಲ್ಲಿ ನೀವು ಜೆಡಿಎಸ್ ಇಂದನೇ ಸ್ಪರ್ಧೆ ಮಾಡ್ತೀರಾ, ಅಕಸ್ಮಾತ್ ಅವ್ರಿಗೆ ಯಾರಿಗೂ ಸಿಗದೆ ಹೋದ್ರೆ ಕಾಂಗ್ರೆಸ್ ಗೆ ಬಿಟ್ಕೊಡ್ತಾರ? ಅದು ನನಗೆ ಗೊತ್ತಿಲ್ಲ, ಅದು ದೊಡ್ಡವರು ತೀರ್ಮಾನ ಮಾಡಬೇಕು. ಓಕೆ, ಈಗ ನಿಮ್ಮ ನಿರ್ಧಾರ ಏನಿದೆ ಸರ್? ಸದ್ಯದ ಪರಿಸ್ಥಿತಿಗೆ ಉಡುಪಿ ಚಿಕ್ಕಮಗಳೂರನ್ನ ರಾಹುಲ್ ಗಾಂಧಿ ಅವರು ಮತ್ತೆ ದೇವೇಗೌಡರು ಮತ್ತೆ ನಮ್ಮ ಪಕ್ಷದ ವರಿಷ್ಠರು ಮಾತಾಡ್ಕೊಂಡು ಉಡುಪಿ ಚಿಕ್ಕಮಗಳೂರನ್ನ ಜೆಡಿಎಸ್ ಗೆ ಬಿಟ್ಕೊಟ್ಟಿದ್ದಾರೆ. ಓಕೆ, ಸೊ ಇನ್ನು ಅದು ವಾಪಸ್ ಕಾಂಗ್ರೆಸ್ ಗೆ ಕೊಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಓಕೆ ಓಕೆ, ಈಗ ಅವರು ಕಾಂಗ್ರೆಸ್ ಗೆ ಕೊಡದೆ ಹೋದ್ರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿ ಪ್ರಮೋದ್ ಮಧ್ವರಾಜ್ ಅವರೇ ಅಂದ್ರೆ ನೀವೇನೇ ಮಾಡ್ತೀರಾ? ಅಲ್ಲ, ನಮ್ಮ ಪಕ್ಷದ ಅಭಿಪ್ರಾಯನು ಕೇಳ್ಬೇಕಲ್ಲ ನಾನು, ಯಾಕಂದ್ರೆ ಮೈತ್ರಿಯಾಗಿ ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ಬೇಕಲ್ಲ. ಹೌದು, ಸೊ ಎಲ್ಲಾ ರೀತಿಯಲ್ಲಿ ಸಮ್ಮಿಶ್ರ ಆಗ್ಬೇಕಲ್ಲ. ಅಲ್ಲ, ಈಗ ನೀವು ನಿನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ಏನ್ ಮಾತುಕತೆ ಆಯ್ತು ಸರ್ ಅಲ್ಲಿ? ಅದೇ, ಈಗ ಹೇಗೆ ನಾವು ಗೆಲ್ಲೋದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಗೆಲ್ಬೇಕು, ಯಾಕಂದ್ರೆ ನಾನು ಆ ಕ್ಷೇತ್ರದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ. ಹೌದು, ಸೊ ಉಡುಪಿ ಜಿಲ್ಲೆಯಲ್ಲಿ ಏನಾಗ್ಬೇಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಗೆ ಮಾಡ್ಬೇಕು ಅಂತ ಚರ್ಚೆ. ಸರ್, ಇವತ್ ಸಂಜೆನೆ ಜೆಡಿಎಸ್ ಗೆ ಸೇರ್ತೀರಾ ಅಂತ ಹೇಳ್ತಾ ಇದಾರೆ, ಹೌದಾ? ಇಲ್ಲ ಇಲ್ಲ ಅಂತ ಏನಿಲ್ಲ, ಆ ರೀತಿಯಾದಂತ ಬೆಳವಣಿಗೆ ಏನಿಲ್ಲ ಇನ್ನು. ಇಲ್ಲ ಇಲ್ಲ, ಸದ್ಯ ಮಾತುಕತೆ ಆದ್ರೆ ಬೇಕಿದ್ರೆ ಇವತ್ತೇ ಸೇರ್ತೀರಾ? ಸದ್ಯಕ್ಕಿಲ್ಲ. ಓಕೆ, ಅದು ಎಲ್ಲ ಆಗ್ಬೇಕಲ್ಲ, ಕಾನ್ಸೆನ್ಸಸ್ ಬರ್ಬೇಕಲ್ಲ. ಅಲ್ಲ, ಈಗ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಸದಸ್ಯತ್ವಕ್ಕೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಅವರನ್ನ ಒಪ್ಕೊಂಡು ನೀವು ಅದಕ್ಕೆ ಸೇರ್ಬೇಕಾಗತ್ತೆ. ಇಲ್ಲ, ನಾನು ನೇರವಾಗಿ ಜೆಡಿಎಸ್ ಅಭ್ಯರ್ಥಿ ಆಗ್ಲಿಕ್ಕೆ ನನ್ನ ಪಕ್ಷದ ಪರ್ಮಿಷನ್ ಇದ್ರೆ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಅಲ್ಲ, ನೀವು ಒಬ್ರು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ ಕಾಂಗ್ರೆಸ್ ನಿಂದ, ಸೊ ಇಲ್ಲಿಂದ ಕೊಟ್ರು ಓಕೆ ಅನ್ನೋ ತರ ಆ ರೀತಿಯಾಗಿ? ಇನ್ನು ನಾವು ತೀರ್ಮಾನ, ನಾನು ಒಂದು ತೀರ್ಮಾನ ಅಂತಿಮ ಮಾಡಿಲ್ಲ. ಆಫರ್ ಇದೆ, ಗೆಲ್ಬೇಕು ಅಂತ ಆಫರ್ ಇದೆ. ಓಕೆ, ಏನಾಗ್ತದೆ ನೋಡೋಣ. ಸರ್, ನಿನ್ನೆ ಮಾತಾಡಿದಿರಲ್ಲ ಸರ್ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವ್ರ ಜೊತೆ ನೀವು, ಅಂದ್ರೆ ಈ ರೀತಿಯಾದಂತ ಆಫರ್ ಕೊಟ್ಟಿದ್ದಾರೆ ಅಂತ, ಇದನ್ನ ಯಾರಿಗಾದ್ರೂ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ರ ಈ ರೀತಿಯಾಗಿ ಆಫರ್ ಬಂದಿದೆ, ಏನ್ ಮಾಡೋದು ಅಂತ? ಇಲ್ಲ, ಇನ್ನು ಮಾಡ್ಬೇಕು, ಯಾಕಂದ್ರೆ ಇವತ್ತೆಲ್ಲ ರಾಹುಲ್ ಗಾಂಧಿ ಬರ್ತಾರಲ್ಲ, ಗುಲ್ಬರ್ಗಕ್ಕೆ ಹೋಗಿದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಹತ್ರ, ನಮ್ಮ ಪಕ್ಷದ ಕಾರ್ಯಕರ್ತರ ಹತ್ರ ಎಲ್ಲರ ಕೇಳ್ಬೇಕಾಗುತ್ತೆ, ಯಾಕಂದ್ರೆ ಇದು ಮೈತ್ರಿ ಆದದ್ರಿಂದ ಎರಡೂ ಪಕ್ಷದ ಅಭಿಪ್ರಾಯ ಬೇಕಾಗ್ತದೆ. ಅಲ್ಲ, ಈಗ ಅಕಸ್ಮಾತ್ ಜೆಡಿಎಸ್ ಇಂದ ಪ್ರಮೋದ್ ಮಧ್ವರಾಜ್ ಅವರು ಸ್ಪರ್ಧೆ ಮಾಡ್ತಾರಪ್ಪ, ಅವರೇ ಅಭ್ಯರ್ಥಿ ಅಂತ ಅನ್ಕೊಂಡ್ರು, ಇಲ್ಲಿ ಜೆಡಿಎಸ್ ಗೆ ಬೇಸ್ ಎಷ್ಟು ಮಟ್ಟಿಗಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಕಾಂಗ್ರೆಸ್ ಬೇಸ್ ಅಂದ್ರೆ ಕಂಪ್ಲೀಟ್ ಆಗಿದೆ ಅಲ್ಲಿ, ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಫೈಟ್ ಮಾಡೋದಲ್ವಾ? ಆದ್ರೂ ಸಿಂಬಲ್ ಮೇಲೆ ಒಂದೊಂದ್ಸಲಿ ಡಿಪೆಂಡ್ ಆಗಿರುತ್ತಲ್ಲ ಸರ್ ಅಲ್ಲಿ? ಸಿಂಬಲ್ ಇಸ್ ನೋಷನಲ್ ಇನ್ ಅಲೈನ್ಸ್ ಪಾಲಿಟಿಕ್ಸ್, ಇಡೀ ದೇಶದಲ್ಲಿ ಇದು ನಡೀತಾ ಇದೆ ಅಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅವರು ಎಷ್ಟೋ ಸೀಟ್ಗಳನ್ನು ಶಿವಸೇನೆಗೆ ಬಿಟ್ಕೊಟ್ಟಿದ್ದಾರೆ, ಅಲ್ಲಿ ಯಾವ ಸಿಂಬಲ್ ಇರುತ್ತೆ ಅಲ್ವಾ? ಅಲ್ಲ, ಯಾಕೆಂದ್ರೆ ಇಲ್ಲಿ ಒಂದು ಪ್ರಶ್ನೆ ಯಾಕೆ ಮೂಡುತ್ತೆ ಅಂದ್ರೆ, ಡ್ಯಾನಿಶ್ ಅಲಿ ಅವರಿಗೆ ಜೆಡಿಎಸ್ ಒಂದು ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಇತ್ತು ಅಲ್ಲಿ ಉತ್ತರ ಪ್ರದೇಶದಲ್ಲಿ, ಆದ್ರೆ ಆ ಸಿಂಬಲ್ ಓಡೋದಿಲ್ಲ, ಸೊ ಹೀಗಾಗಿ ಬಿಎಸ್ಪಿ ಸಿಂಬಲ್ ಕೊಟ್ರೆ ಈಸಿಯಾಗಿ ವಿನ್ ಆಗ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ. ಉತ್ತರ ಪ್ರದೇಶ ಪರಿಸ್ಥಿತಿ ಬೇರೆ, ನಮ್ಮ ಕರ್ನಾಟಕ ಪರಿಸ್ಥಿತಿ ಬೇರೆ. ಓಕೆ ಓಕೆ, ಈಗ ಅವರು ಫೈನಲಿ ಪ್ರಮೋದ್ ಮಧ್ವರಾಜ್ ಅವರೇ ನಮ್ಮ ಪಕ್ಷಕ್ಕೆ ಬನ್ನಿ, ಈಗ ಕಾಂಗ್ರೆಸ್ ಕೂಡ ಒಪ್ಕೊಂಡ್ರು, ನೀವು ರೆಡಿ? ನಾನು ಎರಡೂ ಶಾಲು ಹಾಕೊಳ್ತೀನಿ ಅಂತದಾದ್ರೆ, ಕಾಂಗ್ರೆಸ್ ಶಾಲು ಇರುತ್ತೆ, ಜೆಡಿಎಸ್ ಶಾಲು ಇರುತ್ತೆ, ಆದ್ರೆ ಇನ್ನೂ ಅಂತಿಮ ಆಗಿಲ್ಲ.